ಹೆಂಗಿರ್ಬೇಕ ಅಂದ್ ಹೆಣ್ಮಕ್ಳ ಅಂದ್ರೆ ಭಾರಿ ಸೂಕ್ಷ್ಮ ಇರ್ಬೇಕ. ಹೆಂಗಿರ್ಬೇಕು? ಬೀಗರ್ ಬುತ್ರೊಟ್ಟೆ ಅನ್ನಕ್ ಹೋಳಿಗೆ ಕಡುಬು ಕುಲು ಕುಲು ನಕ್ಕಂಗ ನಕ್ಕಲು ಕುಲ್ಲು 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 ನಕ್ಕೊಂತಿರ್ಬೇಕ. ಮತ್ತ ಈಗ ಏನಾಗಿತ್ತು ನಮ್ಮ ಮಸುಡಿಗೆ? ಮಸುಡಿ ಜರ ನಿಂತಿದ್ದ ನೋಡದನ್ನ ಶಗನ ತುಂಬ ಸಿಂಧು ಬುಟ್ಟಾಗೈತಿ ಮಾರಿ ಅನ್ನೋದು ನೋಡ. ಬುಡ್ಕಿನ ಸೊಂಟಿ ಬಂದ ಮ್ಯಾಗಿನ ಮೂಗು ಮುಚ್ಕೊಂಡೈತಿ. ಮೂಗು ಸೊಂಟಿ ತಗೊಂಡ್ ನೀಗೇನ ಮಾಡ್ತೀಯ? ನಮಗೇನು ಬರೋದಿಲ್ಲ ಅಂತ ತಿಳ್ಕೊಂಡಿ? ಬಾನ ಮಾಡಕ್ ಬರೋದಿಲ್ಲ, ಅಡಿಗೆ ಮಾಡಕ್ ಬರೋದಿಲ್ಲ, ಏನು ಮೈನ ಮಾಡಕ್ ಬರೋದಿಲ್ಲ, ಎಲ್ಲ ಮಾಡಕ್ ಬರ್ತೈತಿ. ತಗೋ ಅವನು ಅವನು ಕ್ವಾನನ ಮುಂದೆ ಕಿನ್ನೂರಿ ಬಾರಿಸಿರು ಕೊಂಬೆ ಆದೋ ಕೊಳೆ ಆದೋ ಶಂಬೋಲಿಂಗ ಆತಿತ್ತಂತ. ಲೇಪ ನಿಮಗೆ ಎಷ್ಟು ಹೇಳ್ಬೇಕು ನಿನಗ? ಇಂಗು ಜೀರಿಗೆ ಇದ್ರೆ ಮಂಗ್ಯ ಆಮ್ರಾಕ ಹಚ್ಚಿತ್ತಂತ, ಮುದ ಮಂಗ್ಯ ಮಂಗ್ಯ ಆಮ್ರಾಕ ಹಚ್ಚಿತ್ತಂತ. ನಿಮ್ಮ ಅವ್ವ ನಿನ್ ಹೆಂಗಾರ ಹಡದಿರ್ಬೇಕು, ಯಾವ ಮೂರ್ತದಾಗಾರ ಹುಟ್ಟಿರ್ಬೇಕು ನೀನು ಅಂತ ಅನ್ಸಕತ್ತಿತ್ ನನಗ. ಹೋಗ್ಲಿ ಬಿಡ ಪಶುಪತಿ, ಬ್ಯಾಸರ ಆಗೈತಿ, ಒಂದು ಕತಿಯಾರ ಹೇಳ. ಕತಿ ಹೇಳಕ್ಕಂತೂ ಹಿರಿದ ಗಡಿ ಮಗ ನಾನು. ಹೌದಾ? ಅಯ್ಯ ಹಂಗಾರ ಹೇಳ ಕತಿನ. ನಂದೊಂದು ಕರಾರ, ಕತಿ ಹೇಳು ಮಠ ಸುಮ್ಮನೆ ಹೂ ಅನ್ಬೇಕ. ಹೂ ಅಂತೇನಿ? ಕ್ಯಾಲೆಂಡರ್ ಜಿಲ್ಲಾ ಪಂಚಾಂಗ್ಪುರ ತಾಲೂಕಿನ್ಯಾಗ ಮಗ್ಗಿ ಪುಸ್ತಕ ವಾರ್ಡ್ ಅಂತ ಒಂದ್ ಊರ್ ಇತ್ತಂತ. ಅದ್ ಯಾವ ರಾಜ್ಯದಾಗಿತ್ತು? ಸುಮ್ಮನೆ ಕೇಳ್ತಿರ, ನಾ ಗಾಡಿ ತಂದು ಗೊಬ್ಬರಾಕ್ ಹೋಗ್ಲ ನಾನು. ಊರ್ ಇತ್ತಂತ, ಆ ಊರಾಗ ಶ್ರೀಕೃಷ್ಣನ ಗುಡಿ ಇತ್ತಂತ. ಗುಡಿಯಾಗ ರಕ್ತ ರಾತ್ರಿ ನಾಟಕದ ತಾಲೀಮ್ ಹಚ್ಚಿದ್ರಂತ. ದ್ರೌಪದಿ ಪಾತ್ರ ಯಾರು ಮಾಡಿದ್ರಂತ? ಏ ಸುಮ್ಮನೆ ಕೇಳ್ತಿರಲ್ಪ, ನಾ ಕಲ್ಟಿ ಬಿಟ್ರೆ ಹೊಡ್ಯಾಕ ಹೋಗ್ಲೋ. ಅವತ್ತ ಕೌರವರ ಸನ್ನಿವೇಶ ನಡೆದಿತ್ತಂತ. ದುರ್ಯೋಧನ ಬಂದವನ ಏನೋ ಒಂದು ಮಾತನ್ನಂತ. ಆತಗಿಂದ ಕೇಳ್ತಿ ಯಾ ಕರ್ಣನ ಕಣ್ಣು ಕಿಸದ ಕೆಟ್ಟ ಮುಖ ಮಾಡಿ ಚಿಟ್ಟನ ಚೀರಿ ಮಾವನವರ ಮಾತಿನ ಪ್ರಶ್ನೆಗೆ ನಿಮ್ಮ ನಾವೇ ಉತ್ತರ ಅಂದ್ಬಿಟ್ಟಂತ. ಅನುಗಡದ ಪೆಟ್ಟಿಗೆ ಮಾಸ್ತರ್ ಸೌಂಡ್ ಕಡಿಮೆ ಮಾಡ್ದ. ಅವನ ಗಪ್ಪನ ಎದ್ದ, ಇಲ್ಲೇ ತಮ್ಮ ಯಾರು ಅವನ್ಲೆ ಅಂತ ಕೇಳಿದಂತ. ಏ ನಿಮ್ಮ ಅವನ ಅಲ್ರಿ, ಇವ್ರ ಅವನ ಅಂತೇಳಿ ದುರ್ಯೋಧನ ತೋರಿಸಿದಂತ. ದುರ್ಯೋಧನ ಕೇಳ್ತೀಯಾ, ನಮ್ಮವ್ನ ಯಾಕೋ ನಿಮ್ಮ ಅವನ ಅಂದವನ ಗಜಾನ ಮೇಲೆ ಎತ್ತಿದಂತ. ಅನುಗಡದಂತಂದ್ರೆ ನಿಮ್ಮ ಅವನ ಅಲ್ಲಿ ಬಿಡ್ಲಿ, ಅವ್ರ ಅವನ ಅಂತೇಳಿ ಕತಿಗಾರ ನನ್ನ ತೋರಿಸಿದಂತ. ಕತಿಗಾರ ಕೇಳ್ತೀಯ, ಇವನಿಗಿಂತ ಸಿಟ್ಟ, ಏ ನಮ್ಮವ್ನ ಯಾಕೋಲೆ ಹಂಗಾರ ನಾ ಕತಿ ಇಡಕ್ಕೆ ಅಲ್ಲಿ ತಗೊಂಡು ನಾನು ಒಕ್ಕೊಟ್ಟು ಹೋಗ್ಬಿಟ್ಟಂತ. ಅವಾಗ ಕರ್ಣನ ಪಾತ್ರ ಮಾಡಿದವ್ ಎದ್ದು ಪೆಟ್ಟಿಗೆ ಮಾಸ್ತರನ್ ಕೇಳಿದಂತ. ಗುರುಗಳ ಮತ್ತೆ ನಾ ಯಾರು ಅವನ ಅನ್ಬೇಕ್ರಿ ಅಂತೇಳಿ ಅನ್ಕೊಡದ ಪೆಟ್ಟಿಗೆ ಮಾಸ್ತರ್ಗೂ ಸಾಕಾಗಿತ್ತಂತ. ಗಪ್ಪನ ಚಾಳಿಸ್ ತೆಗೆದು ಕಿಶೆದಾಗ ಮಡಿಚಿಟ್ಕೊಂಡು ಪೆಟ್ಟಿಗೆ ಇಳಿಸಿ ಮನೆ ಕಡೆ ಹೋಗ್ಬಿಟ್ಟಂತ. ಅಲ್ಲ ಮತ್ತೆ ಕಥೆಗಾರ ಏನಿತ್ತು? ಕಥೆಯಾಗಿರುದು ಬೇರೆ, ಮಾವನವರ ಮಾತಿನ ಪ್ರಶ್ನೆಗೆ ಮೌನವೇ ಉತ್ತರ ಅಂತಿತ್ತು. ಈ ಹುಡುಗ ನಿಮ್ಮ ಮೌನವೇ ಉತ್ತರ, ನಿಮ್ಮ ಮೌನವೇ ಉತ್ತರ, ನಿಮ್ಮ ಮೌನವೇ ಉತ್ತರ. ನನಗ ತೋರಿಸ್ತಿಯಲ್ಲ. ಏ ನಿನಗಲ್ಲ, ಹಿಂಗ ಕಥೆಯಾಗಿತ್ತಂತ ಹೇಳಾಕತ್ತೇನ. ಹಿಂಗ ಏ ಬಾಳ ಚಂದ ಕತಿ ಹೇಳ್ತೀಯ. ಅಲ್ಲ ಮತ್ ನಿನಗ ಹಾಡು ಹಾಡಕ್ ಬರ್ತೇನ? ಹಾಡಂದ್ರ ಮುಗದ ಹೋತ್ ನನಗ. ಹಾರಮ್ಮ ನಿಮ್ ಸೂರ್ನ್ಯಾಗ ಒಳಗ್ ಹೊಕ್ಕೊಂಡ್ ಬಿಡ್ತಾನ ಮಗ. ಅಯ್ಯಯ್ಯೋ, ನೀ ಹೆಂಗ ಒಳಗ್ ಹೊಕ್ಕಿ ಅನ್ನೋದ್ ನೋಡ್ಬೇಕಲ್ಲ ನಾನೀಗ. ಏ ಒಂದ್ ಹಾಡರ ಹಾಡ ಹಾಡ್ಲೆ, ಚಿತ್ತು ಕೊಟ್ಟು ಕೇಳ. ರೇ 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 ರಾ ಕಡಾಂಗಿ ತಂದವರು. ಉಡುಪಿಲಿಂದ ನಾವು ಬಂದವರು, ಕಡಚಿ ಕಡಾಂಗಿ ತಂದವರು. ಗುರು ಗುರು ಗೋಧಿ ಬೀಸಿ ಚರ ಚರ ಹಿಟ್ಟು ನಾದಿ, ಗುರು ಗುರು ಗೋಧಿ ಬೀಸಿ ಚರ ಚರ ಹಿಟ್ಟು ನಾದಿ, ಚುರು ಚುರು ಎಣ್ಣ್ಯಾಗ ಮಿರ್ಚಿ ಮಾಡವರು. ಉಡುಪಿಲಿಂದ ನಾವು ಬಂದವರು, ಕಡಚಿ ಕಡಾಂಗಿ ತಂದವರು, ಕಡಚಿ ಕಡಾಂಗಿ ತಂದವರು. ಯವ್ವಾ ಎಂತ ಚಂದ ಐತ ಹಾಡು. ಏ ಇನ್ನೊಂದ್ ಹಾಡೇಳ. ಹಾಡ್ತೇನೆ, ನೀ ಸುಮ್ಮನಿತ್ರ ಒಬ್ಬನ ಹೆಂಗ ಹಾಡ್ಲಿ? ನೀನು ಹಾಡಿದ್ರ ನಾ ಹಾಡ. ನಾನಾ? ಅಯ್ಯ ಹಂಗಾರ ನೀ ಹೇಳ್ಕೊಡ್ತೀಯ, ನಾ ಹಾಡ್ತೇನೆ. ಹಾ ನಾ ಮುಂದ್ ಮುಂದೆ ಹಾಡ್ತೇನೆ, ನೀ ಹಿಂದಿಂದ ಹಾಡ. ಎಸ್ ಕಲಾವತಿ ಕಲಾವತಿ ನಿನ್ನ ಹತ್ತಿರ ಕೆಲಸ ಐತಿ, ಕಲಾವತಿ ಕಲಾವತಿ ನಿನ್ನ ಹತ್ತಿರ ಕೆಲಸ ಐತಿ. ನನ್ನ ಡ್ರೈವರ್ ಡ್ಯೂಟಿ ಮುಗಿಸಿ ಬರ್ತೇನೆ, ಯಾವಾಗ ಖಾಲಿ ಇರ್ತಿ? ನನ್ನ ಹತ್ತಿರ ನಿನ್ನ ಕೆಲಸ ಅಂತೇನೈತಿ? ಆಮೇಲೆ ಹೇಳ್ತೇನೆ. ಕಲಾವತಿ ಕಲಾವತಿ ನಿನ್ನ ಹತ್ತಿರ ಕೆಲಸ ಐತಿ, ಕಲಾವತಿ ಕಲಾವತಿ ನಿನ್ನ ಹತ್ತಿರ ಕೆಲಸ ಐತಿ. ನನ್ನ ಹತ್ತಿರ ನಿನ್ನ ಕೆಲಸ ಅಂತೇನೈತಿ? ಬಾ
ತಂಗಿ. ಯಾಕ ಅಪ್ಪ? ಡ್ರೈವರ್ ಪಶುಪತಿ ನೆಬಸೋಗವಾ? ದೌಡ ಗಾಡಿ ಒರೆಸಿ ಡಿಜೇಲ್ ಹಾಕ್ಲಿ. ಅಯ್ಯ, ರಾತ್ರಿನ ಗಾಡಿ ಎಲ್ಲ ಒರೆಸಿಟ್ಟಾನ, ಇಷ್ಟೇ ಕೌಸರ ಮಾಡ್ತಿಪ್ಪ ನೀನು? ಆ ಕೆಂತಿ ಕಲ್ಲವನ್ ಮದ್ವಿಗೆ ಹೋಗ್ಬೇಕಾಗೈತವಾ? ನಿನ್ನೆ ನಮ್ ಗಾಡಿಗೆ ಬಂದ ಹೇಳೋಗ್ಯಾರ ಅವ್ರ ಮದ್ವಿಗೆ. ಅಪ್ಪ, ನಾನು ಬರ್ತೀನ ಮದ್ವಿಗೆ. ಪಶುಪತಿ, ಏ ಪಶುಪತಿ, ಅಪ್ಪ ನಿನ್ನ ದೌಡ ಎಬ್ಬಿಸು ಅಂತ ಹೇಳಣ. ಹೇಳ ಹೇಳು. ಎದ್ದೇನು? ಎದ್ದ ತಡ್ರಿ. ಏನ್ ಎದ್ದೈತಿ? ಹೇಳ್ತೀಯೋ ಇಲ್ಲ? ಅಲ್ಲ, ಗಾಡಿ ಒರೆಸಿ ಡಿಸೇಲ್ ಹಾಕ್ಬೇಕು ಅಂತ ಹೇಳಕತ್ತಾನ, ಹೇಳೋವಲ್ಲ. ಹಾಕ್ದ ತಡ್ರಿ. ಯಾದ್ನೇನ ತಂಗಿ? ಇನ್ನು ಎದ್ದಿಲ್ಲವ. ಏ ಹೇಳು ಪಶುಪತಿ. ಮತ್ತೇನ್ ಹೇಳ್ಕೊಂಡು ಬಂದ್ರಿಪ್ಪ? ಮದ್ವಿಗೆ ಹೋಗ್ಬೇಕು, ಲಗ್ ಗಾಡಿ ರೆಡಿ ಮಾಡಂತ ಹೇಳಕ್ ಬಂದೇನಿ. ಮದ್ವಿ ಅಂದ್ರೆ ನನ್ನ ಮೈಯ ಜುಮ್ ಅಂತೈತಿ ನೋಡ್ರಿ. ಯಾಕು? ಮತ್ತೇನ್ರಿ, ಅಕ್ಕಿ ಕಾಳು ಇರೋದು 12:30 ಇರ್ತಾವು, ಯಾರು ದೌಡ್ ತಯಾರಾಗಕ ವಲ್ರ. ಗಾಡಿ ತಂದ ಅಗಸಿಯಾಗ ತರಿಬಿ ತಾಸಾದ್ರು ಒಬ್ರು ಹತ್ತೋದಿಲ್ರಿ, ಅಲ್ಲೇ ಹೊಳ್ಯಾಡ್ತಾರ್ರಿ. ಜಳಕ ಮಾಡೋದು, ಸೀರೆ ಉಟ್ಕೊಳ್ಳೋದು, ಪೌಡರ್ ಹಚ್ಕೊಳ್ಳೋದು, ಲಾಲಿ ಹಚ್ಕೊಳ್ಳೋದು, ಲಿಪ್ಟಿಕ್ ಹಚ್ಕೊಳ್ಳೋದು, ಎರ್ಪಿನ್ ಹಾಕೊಳ್ಳೋದು, ಮ್ಯಾಗ್ ಬೌ ಹಾಕೊಳ್ಳೋದು, ರಿಬ್ಬನ್ ಹಾಕೊಳ್ಳೋದು, ಅಲ್ಲೇ ಆಟ ಕನ್ನಡಿಯಾಗ ನೋಡ್ಕೊಳ್ಳೋದು, ಮತ್ತೆ ಮನ್ಯಾಗ ನಿಂತು ಕಿಟಕಿಯಾಗ ಹಾಯ್ಸಿ ನಮ್ಮ ಗಾಡಿ ನೋಡೋದು. ಅಯ್ಯ, ಇನ್ನ ಗಾಡ್ಯಾಗ ಯಾರು ಹತ್ಕೊಂತಿಲ್ಲ ಅಂತೇಳಿ ನಮ್ದು ಐತ್ ನೋಡ್ರಿ. ಬೇಕಾರ ಆತೇನ್ರು ಅಂದ್ರೆ ಸಾಕ, ಅಂಡ್ಗೆ ಚಿಲ್ಲ ಕಾಲಾಕೊಂಡು ಬಂದು ಹತ್ತಿ ನಿತ್ರ ಹೋಗ್ಲಿ ಬಿಡಲೆ ಪಶುಪತಿ ಗಾಡಿ ಅಂತೇಳಿ ಆತ್ ಬಿಡಂಗ್ರಿ. ಎಲ್ಲರೂ ಹತ್ತಿರ ಅಂತ ಗಾಡಿ ಬಿಡ್ಬೇಕು ಅನ್ಕೊಡ್ದ ಅಂತಂದ್ರೆ ಈ ಚೆನ್ನವನ್ನ ಹಾಕಿ ಬಂದ್ಲ. ಏ ಪಾಟ್ ಹುಡುಗನ್ ಚಡ್ಡಿ ಬಿಟ್ಟು ಬಂದಂತ ತಡಿಯೋ, ತೊಂಬರ್ತಾನ ಅಂತೇಳಿ. ಹಿಂಗ್ ನೋಡ್ರಿ ಸಾವುಕಾರ, ಅವಸರ ಮಾಡಕವಲ್ರ. ಮತ್ತನ ಚಂಜಿ ಮುಂದೆ ಅಡಮಳಿ ಸಿಕ್ಕ ಚಿಪ್ಪಾಡ್ರ ಕಾದಿ ಅಂತಂದ್ರ ನಮ್ಗ್ ಕದ್ಲಾಕತ್ರಿ. ನೀವು ಆದಷ್ಟು ಅವಸರ ಮಾಡಿ ಹೇಳಂತ ಹೇಳ್ರಿ. ಆತಪ್ಪ, ನೀ ಗಾಡಿ ತಗೊಂಡು ಬಂದ್ಬಿಡ ನೀನ. ಹಾ, ಗಟ್ಟಿಯಾಗಿ ಹಿಡ್ಕೊರಿಪ್ಪ, ಗಾಡಿ ಜೋರ್ ಬಿಡ್ತಾನೆ. ಗಸನೆ ಆಗೋದು, ಮೈ ಮಾರ್ತ ಕುಂಡ್ರಿ ಬೇಡ್ರಿ, ಬಟ್ಟೆ ಸರಿತ ಐತಿ. ಹೋಗ್ಲಿ ಬಿಡಪ್ಪ, ಹೋಗ್ಲಿ ಬಿಡು, ಎಲ್ಲಾರು ಹತ್ತಾರು ಬಿಡು, ಗಾಡಿ ಬಿಡ. ಪಶುಪತಿ ಹಲೋ ಹಲೋ, ಅಕ್ಕಿ ಕಾಳಿನ ಸಮಯ ಆಗಿದೆ, ಮಧುಮಕ್ಕಳು ಕರ್ಕ ಬರ್ಬೇಕಾಗಿ ವಿನಂತಿ. ಸಾವುಕಾರ, ಅಕ್ಕಿ ಕಾಳು ಬೀಳ್ತಾವಂತ ಲಘು ಮಧುಮಕ್ಕಳು ಕರ್ಕೊಂಬರ್ಬೇಕಂತ್ರಿ, ಒದ್ರಾಕತ್ತಾರ ಮೈಕ್ನ್ಯಾಗ. ಏ ತಂಗಿ, ಲಘು ಆ ಕಲ್ಲ ಅವ್ನ್ ಕರ್ಕೊಂಡ್ ನಡಿಯವ, ಮೈಕ್ನ್ಯಾಗ ಬೀಗ್ರು ಒದ್ರಾಕ ಹತ್ಯಾರು. ಏಯಪ್ಪ, ಆ ಕಲ್ಲವ ಕಾಣವಲ್ಲ. ನೋಡ್ವಾ, ಮತ್ತ ಕರ್ಕೊಂಡು ಬಂದ್ರು, ಏನ್ ಬಿಟ್ಟು ಬಂದ್ರು, ಚೊಲತ್ನಾಗ ನೋಡ್ಯಾರ ನೋಡು. ಯಪ್ಪ, ನಾ ನೋಡೇನ, ಆಕಿ ಕೈಯಾಗ ಚರಗಿ ಹಿಡ್ಕೊಂಡು ಬಂದಿದ್ದು. ಚರಗಿ ಹಿಡ್ಕೊಂಡು ಬಂದಾಗ ಏನ್ ಗಾಡ್ಯಾಗ ಕುಂತ್ಲು, ಏನ್ ಹಿತ್ತಲ್ದಾಗ ಹೋಗಿ ಕುಂತ್ಲು, ಒಟ್ಟೊಂದು ನಮ್ಮ ಮುಂದೆ ಗೊತ್ತಾಗ್ಲಿಲ್ಲ. ಚಲೋ ಮಾಡಿದ್ರಿ ಹೇಳುವ, ಅದೇನೋ ಅಂತಾರಲ್ಲ, ಇದೀ ಕಟ್ಕೊಂಡು ಮದ್ವಿಗೆ ಹೋದ್ರ ಇದ್ದಷ್ಟು ಹೋಳಿಗೆ ತಿಂದ ಇದ್ರಿಗೆ ಬಂದಿತ್ತಂತೆ. ಮದುಮಗಳನ್ ಬಿಟ್ಟು ಮದ್ವಿಗೆ ಹೋಗಿದ್ರೆ ಅನಿಸ್ಕೊಳ್ಳುವ ಹಂಗ ಆತ್ ನಮ್ ಬಾಳೆ. ಇರ್ಲಿ, ಅವ್ರ ತಂಗಿ ಸಣಕಲ್ ಅವರು ಬಂದಾಳ ಇಲ್ಲ? ಬಂದಾಳ. ಹಂಗಾರ ಆಕಿನ ಕರ್ಕೊಂಡು ನಡ್ರಿ, ಅಕ್ಕಿ ಕಾಳು ಒಗದು ಬಂದೆ ಹೊಡೆದ ಊರ್ ಕಡೆ ಹೋಗುನು. ಪಶುಪತಿ, ನೀ ಏನಂತಿ? ಅಷ್ಟ ಮಾಡ್ಬಿಡ್ರಿ, ನಮ್ ಗಾಡಿಗೆ ಬಾಡಿಗೆ ಬಂದ್ರೆ ಸಾಕ. ಹೌದೌದು, ಅಕ್ಕಿನ ಕರ್ಕೊಂಬಾ ಕರ್ಕೊಂಬಾ. ಮತ್ತೇನ್ ಸಾವುಕಾರ ಮಂದಿ ಬಾಳ ಹುರುಪದಿರಿ. ಬೇಲೂರು ಬೇಂಡ ಬಾರಿಸಿ ಬೆಳವಾಡಿ ಬಾಸಿಂಗ್ ತಂದು ಬೆಂಡಿಗಿರಿ ದಂಡಿ ತಂದು ಬಾಗೇವಾಡಿ ಬಸವನನ್ ಗುಡಿಯಾಗ ಅಕ್ಕಿ ಕಾಳು ಹೋಗದ ಬುಂದೆ ಉಂಡು ಬೀಗರಂಗ ಮಕ ಒಳ್ಳೆ ಕಳಾಯ್ತು ನೋಡಿ. ಒತ್ತ ಏನ್ ಮಾಡ್ತಿ ಬಿಡ ಪಶುಪತಿ, ಮೊನ್ನೆ ಕಲ್ಲಿ ಮದ್ವಿಗೆ ಹೋಗ್ ಬಂದಾಗಿಂದ ನನ್ನ ಮನಸ್ಸು ಹಂತಿ ಗಟ್ಟಿ ಒಂದ್ ಮನಿ ಗರ ಗರ್ರ 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 ಅಂತ ತಿರ್ಗಾಕತ್ತೈತಿ. ರಾತ್ರಿ ಎಲ್ಲ ನಿದ್ದಿನ ಮಾಡಿಲ್ಲ,
ಮುಂಜಾನೆ ಎದ್ದು ಒಂದು ಗುಟಕ್ ಚಹಾ ಸಹಿತ ಕುಡಿದಿಲ್ಲ. ಇವತ್ತು ಬರಲ್ಲ ಅಮ್ಮಪ್ಪ, ನಾನು ನಮ್ಮ ಅಪ್ಪನ ಕೂಡ ಜಗಳ ತೆಗಿಬೇಕು ಅಂತ ಮಾಡೇನಿ. ಅಕ್ಕ, ಅವನ ಅವನ ಜಗಳ 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 ಅಂತ ಜಗತ್ತ ಕುಣ್ಯಾಕತ್ತ ಬಿಟ್ಟೈತಿ. ಅದಕ್ಕ ಒಬ್ರು ಪಂಡಿತರು ಹೇಳ್ತಿದ್ರು, ಸೂರ್ಯಗೂ ಚಂದ್ರಗೂ ಜಗಳ ಬಂದ್ರೆ ಜಗವೇ ಜೋತಾಡ್ತೈತಿ, ರಾಜಾಗೂ ರಾಣಿಗೂ ಜಗಳ ಬಂದ್ರೆ ಅರಮನೆಯಾಗಿ ಏನೈತಿ, ಗಂಡ ಹೆಂಡತಿಗೆ ಜಗಳ ಬಂದ್ರೆ ಅಡಿಗೆ ಮನೆಯನ್ನ ಗಡಿಗೆ ತೂತು ಬೀಳ್ತೈತಿ, ಡ್ರೈವರ್ ಕಂಡಕ್ಟರ್ಗೆ ಜಗಳ ಬಂದ್ರೆ ಗಾಡಿ ಹೆಂಗ್ ಉಳ್ತೈತೆ ಅಂತ ಹೇಳಿದ್ರ. ಅದಕ್ಕೆ ಮಗ, ನಾ ಒಂದು ಮುದ್ರಿಕೆ ಇಟ್ಬಿಟ್ಟಿನಿ. ಏನು? ನಮ್ಮ ನಿಮ್ಮಂತ ಪ್ರೇಮಿಗಳಿಗೆ ಜಗಳ ಬಂದ್ರೆ ಪೊಲೀಸರ ಕಣ್ಣೀರ್ ಕಪಾಳಕ್ಕೆ ಬರ್ತೈತೆ ಅಂತ ಮುದ್ರಿಕೆ ಇಟ್ಟಿನಿ. ಅವ್ರ ಕಣ್ಣೀರ್ ಕಪಾಳಕ್ಕೆ ಯಾಕೆ ಬರುತ್ತೆ? ಹೆಂಗ್ ಬರ್ತೈತೆ ಅಂತ ಕೇಳ್ತಿರಲ್ರಿ, ನಮ್ ನಿಮ್ಮಂತ ಪ್ರೇಮಿಗಳ ಮನಸ್ಸು ಏನಕ್ಕಿಂತರಾಗಿ ವ್ಯತ್ಯಾಸ ಆಗಿ ಗಂಡರಾಗಲಿ ಹೆಣ್ಣರಾಗಲಿ ಯಾವ್ದಾರ ಒಂದು ದೊಡ್ಡ ಗಿಡಕ್ಕೆ ಹೋಗಿ ಉರ್ಲು ಹಾಕೊಂಡ್ ಬಿಟ್ರೆ ತಗೋ ಪಂಚನೆ ಮ್ಯಾಗು ಮಾಟ ನಮ್ಮ ಸಾಹೇಬ್ರ ಬರ್ಬೇಕಲ್ಲ ಪೊಲೀಸ್ ಡ್ಯೂಟಿ ಮಾಡಾಕ. ಅವಾಗ ಸಟ್ಟಾನ್ ಸರ್ವತ್ನಾಗ ಹೆಣ ಮ್ಯಾಗ ಜೋತಾಡ್ತಿರ್ತೈತಿ, ಬುಡುಕಿ ಇವ್ರು ಕುಂತಿರ್ತಾರ, ಯಾವಾಗ ಸರ್ವತ್ತಿಗೆ ದೆವ್ವಾಗಿ ನಮ್ಮನ್ನ ಹಿಡ್ಕೋತೈತು ಅಂತೇಳಿ ಅವ್ರ ಕಣ್ಣೀರ್ ಕಪಾಳಕ್ಕೆ ಬರೋದು ಮಾತ್ರ ಕರೆ ನನ್ನ. ಇದರಾಗ ಮಾತ್ರ ಬಿಲ್ಕುಲ್ ಎಲ್ಲಷ್ಟು ತಪ್ಪಿಲ್ಲ. ಯವ್ವಾ, ಎಷ್ಟು ಬೆರಿಕೆ ಇದೆಯ ನೀನು! ಬೆರಿಕೆ ಆಗದಿದ್ರೆ ನಮ್ಮಂತವ್ರಿಗೆ ಬದುಕಾಕ ಸಾಧ್ಯ ಇಲ್ರಿ ಕಲಾವತಿ ಅವ್ರ. ಏ ಪಶುಪತಿ, ನಾನು ಬಹಳ ದಿವಸದಿಂದ ವಿಚಾರ ಮಾಡಕತ್ತಿ, ನಿನಗೊಂದು ಮಾತು ಕೇಳಬೇಕು ಅಂತ ಮಾಡೇನಿ. ಒಂದ ಯಾಕ್ರಿ, ಹನ್ನೊಂದು ಕೇಳ್ರಿ, ಆದ್ರ ಅದು ರೀತಿ ನೀತಿಗೆ ಅನುಗುಣವಾಗಿರಬೇಕು ಅಷ್ಟ. ಮತ್ತೇನಿಲ್ಲ, ಯಾರ್ಯಾರಿಗೋ ಎಂತೆಂತದೋ ತಲೆ ಬೀರುತ್ತಂತ, ನಿನ್ನೆ ಯಾವ ತಲೆ ಬೈತಿ ಅಂತ. ಐತ್ರಿ, ನಮ್ಮ ತಲಬ ಬ್ಯಾರೆ. ಯಾವ್ದದು? ಅದ ಎಸ್ ಜಿ ಪಿ ಗುಂಡು ಗುಣಾಕಾರ ಅಂತ ನಮ್ಮ ತಲಬ. ನೋಡ್ರಿ ನೋಡ್ರಿ, ಶಾಲಿ ಹಿಂದರ ಆದಿಲ್ಲ ಮುಂದರ ಹಾದಿಲ್ಲ, ಇಂಗ್ಲಿಷ್ ನ್ಯಾಗ ಹೊಡ್ಯಾಕತ್ತಾನ ಹಂಗ. ಏ ಬರೀ ಸ್ಪೆಲ್ಲಿಂಗ್ ಹೇಳಿದ್ರೆ ಇದ್ರ ಲಾಂಗ್ ಫಾರ್ಮ್ ಯಾರು ಹೇಳ್ಬೇಕು? ಏ ದೊಡ್ಡ ಇಂಗ್ಲಿಷ್ ಕಲ್ತವ್ರಂಗ ಒದರಾಕತ್ತಾನಂಗ. ಏ ನಮ್ ತಲೆ ಕೆಡಿಸ್ಬೇಡ್ರಿ, ಕಲ್ತಾವ್ರ ಅಷ್ಟು ದೊಡ್ಡ ಪಂಡಿತ್ರ ಅಂತ ತಿಳ್ಕೊಂಡ್ಬಿಟ್ಟಿರಿ. ಹೆಬ್ಬಟ್ಟಿನ ದಡ್ಡರಿಗೆ ದಿಲ್ಲಿ ರಾಜಭವನದ ಒಳಗ ಕುರ್ಜೆ ಎದ್ದು ಕುಣ್ಯಾಕತ್ತಾವ, ಯಾಕೆ ನನಗೆ ಇಂಗ್ಲಿಷ್ ಹೇಳಕ್ ಬರೋದಿಲ್ಲ? ಎಸ್ ಅಂದ್ರ ಸಟಕ್ಕಣ, ಜಿ ಅಂದ್ರ ಬಟಕ್ಕಣ, ಪಿ ಅಂದ್ರ ಪಟಕ್ಕಣ. ಏನೋ ಶಿವ ಇದು. ಅದ ಸಟಕ್ಕನ ಹೋಗುದು, ಗೊಟಕನ ಕುಡಿದು, ಪಟಕ್ಕನ ಬರುದು, ಇದ ನಮ್ಮ ಗುಂಡು ಗುಣಾಕಾರ. ಅಂತೂ ನೀನು ಅದ ರೂಟ್ನಾಗ ಹೋಗವ. ಏ ನಮ್ ಪದ್ಧತಿನ ಬೇರೆ ಬಿಡ್ರಿ. ಯಾವ್ದು ನಮ್ದು? ಹೆಂಗ್ರಿಪ್ಪ ಅಂತಂದ್ರೆ ವರ್ಷಕ್ಕೊಮ್ಮೆ ಹೋಳಿವಿನಿ ಬಂದ ಬರ್ತದೆ, ಶಿಸ್ತು ಸೆರೆ ಕುಡಿದು ಗಾರ್ಗಿ ಹೊಡಿ ಹೊಡೆದು ಹೋಳಿವಿನಿ ಕಾಮಣ್ಣನ ಮೇಲೆ ನಾಲ್ಕು ಹಾಡು ಹಾಡಿ ಲಬ್ 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 ಹೊಯ್ಕೊಂಡು ಮರ್ದಿವಸ ಓಕಳಿ ಆಡಿ ಅವತ್ತು ಕೈ ಬಿಟ್ಟಿವಿ, ಮರನೇ ವರ್ಷದ ಮಟ್ಟ ಅದ್ರ ಕಡೆ ಹೋಗುದಿಲ್ಲ ನಾವು. ಒಂದ್ ವೇಳೆ ನಡಕ ಬಂದ್ರ ನವಲ್ಗೊಂದು ನಾಗಲಿಂಗಾಜ ನೋಡ್ಕೊಲಿ. ನಾಗಲಿಂಗಾಜ ಏನ್ ಕುಡುಕಲ್ಲ ಅಂತ ತಿಳ್ಕೊಂಡಿಯ? ಹಂಗಾರ ಶಿಶುನಾಳ್ ಸರಿಪಾಜು ನೋಡ್ಕೊಲಿ. ಅಯ್ಯ, ಅವನಂತೂ ಬಗಲಿಗೆ ತತ್ರಾಣಿಗೆ ಹಾಕೊಂಡು ಕುಡ್ದಾನಂತ. ಹಂಗಾರ ಯಾರು ಬೇಡಂದ್ರೆ ನೀನ ನೋಡ್ಕೊಂಡ್ ಬಿಡು. ನಾನಾ? ಹಂಗಾರ ನಾ ಹೇಳ್ದಂಗ್ ಕೇಳ್ತೀಯ? ನೀವ್ ಹೇಳ್ದಂಗ್ ಕೇಳ್ಬೇಕ್ರಿ, ನೀವು ನನ್ನ ಇಟ್ಕೊಂಡ್ರಿ ಅಂದ ಬೆಳಕ್ ನೀವ್ ಹೆಂಗ್ ಹೇಳ್ತೀರಿ ಹಂಗ ಕೇಳ್ಬೇಕ. ನೀವು ಇವತ್ ಗಾಡಿಗೆ ಡಿಸೇಲ್ ಹಾಕಂತಂದ್ರ ನಾ ಡಿಸೇಲ್ ಹಾಕ್ಬೇಕ. ಒಂದ್ ವೇಳೆ ಬ್ಯಾಡಪ್ಪ ಇವತ್ ನಮ್ ಗಾಡಿಗೆ 90 ನಂಬರ್ ಆಯಿಲ್ ಹಾಕಂದ್ರ ನಾ ಹೂ ಅನ್ನಬೇಕ. ಏ ಅದು ಬೇಡಪ್ಪ, ನಮ್ ಗಾಡಿಗೆ ಇವತ್ತು 40 ನಂಬರ್ ಆಯಿಲ್ ಸಾಕು, ಅದನ್ನ ಹಾಕಂದ್ರ ಅದಕ್ಕೂ ಹೂ ಅನ್ನಬೇಕ. ಮತ್ತ ಆಗುದಿಲ್ಲಪ್ಪ ಅಂದ್ರೆ ನಾ ಕೈ ಜಾಡ್ಸಿನಿ, ನೀವು ಸಿಟ್ ಗೆದ್ರೆ ಅಂದ್ರೆ ಮುಂದೆ ನಮ್ಮ ನೌಕರಿಗೆ ಪೆಟ್ಟತ್ತಾವ. ನಾ ಹೂ ಅನ್ನಬೇಕ, ಬೇಕಾದ್ ಹೇಳ್ಬಹುದು ನೀವು. ಹೌದಾ? ಏ ನನಗ ಗಂಡ ಹೆಂಡತಿ ಕತಿ ಅಂದ್ರೆ ಬಹಳ ಇಷ್ಟನಪ್ಪ, ನಿನ್ನ ಕತಿ ಹೇಳಕ್ ಬರ್ತಾ? ಗಂಡ ಹೆಂಡ್ರ ಕತಿ ಗರ್ದಿ ಹೇಳ್ಬೇಕು ಮಗ ನಾನ, ಯಾಕಂದ್ರ ಗಂಡ ಹೆಂಡ್ರ ಕತಿ ಬಲ್ಲಂತ ಮುದುಕ್ಯಾರು ನನ್ನ ಗಲ್ಲ ಹಿಡಿದು ಕೇಳ್ತಾರ. ಹೌದಾ? ಹಂಗಾರ ಹೇಳ. ಹೇಳ್ಯ ಕೇಳಂಗಾರ, ಹಿಂಗ ಒಂದ್ ಊರಾಗ ನಿನ್ನಂತ ಅದೊಂದು ಹೇಂತಿತ್ತಂತ? ನನ್ನಂತದ? ಹೂ ಅನ್ರಿ. ನಿನ್ನಂತ ಅದೊಂದು ಹೇಂತಿತ್ತಂತ, ನನ್ನಂತ ಅದೊಂದು ಗಂಡ ಇತ್ತಂತ, ಅಂತ ಇಬ್ಬರದು ಹೆಸರಿತ್ತಂತ. ಹಿಂಗಿತ್ತ ಹೆಸರು? ಹಿಂಗ ಇತ್ತಂತ. ಗಂಡ ಹೆಂಡತಿ ಹೇಳಿದಂತ, ನೀ ಅಟ್ ಹೋಗಿ ಹಗರಾಗಿ ಸಂತಿ ಮಾಡ್ಕೊಂಡು ಬಾ, ನಾ ಗಳಿ ಹೊಡೆದು ಬರ್ತಾನೆ ಅಂತೇಳಿ ಹೊಲಕ್ಕಾದಂತ ಹೆಂಡತಿ ರೊಕ್ಕ ತಗೊಂಡಕ್ಕೆ ಬ್ಯಾಟಿಗೆ ಬಂದ ಎಲ್ಲ ತಿರುಗಾಡಿ ನೋಡಿರಂತ. ಬೆಲ್ಲ ಐತಿ ನೋಡ್ರಿ ವಜ್ಜೆ, ಗಾಂಧಿನಿ ಐತಿ ನೋಡ್ರಿ ವಜ್ಜೆ, ಬದನೆಕಾಯಿ ಐತಿ ಇವ್ರು ವಜ್ಜೆ, ಹೀರೆಕಾಯಿ ಐತಿ ಇವ್ರು ವಜ್ಜೆ, ಏನ್ ಮಾಡ್ಬೇಕಿನ್ನ ನನಗೇನು ಸಿಗವಲ್ಲಂದ್ರೆ ತಿರುಗಾಡಿ ತಿರುಗಾಡಿ ಬರ್ತಿದ್ಲಂತ. ಬರ್ರಾಗೆ ಅಂತಂದ್ರ ಸಂಜೆ ಮುಂದೆ ಒಂದು ಮುದುಕ ಬಾಶಿಂಗ ದಂಡಿ ಹಚ್ಕೊಂಡು ಕುಂತಿದ್ದಂತ, ಅವನಟ್ ನೋಡ್ಬೇಕಂತ ಹೊದಕೇಂದ್ರ ಐತಿ ನೋಡಿರಂತ. ಅಯ್ಯೇ ನನ್ನ ಗಂಡ ಹೇಳಿದ ಶಾಂತಿ ಇದೆ ಅಂದಾಕೆಂದ್ರ ಇದ್ದಷ್ಟು ರೊಕ್ಕ ಎಲ್ಲ ಅವನು ಕೊಟ್ಟು ಬಾಶಿಂಗ ಅನ್ನೋ ದಂಡಿನ ಮನೆಗೆ ತಗೊಂಡು ಬಂದು ಹಂಗ ತಗೋ ಹೊಸ ಸಿರಿ ಉಟ್ಕೊಂಡ ದಂಡಿ ಕಟ್ಕೊಂಡು ಹುಷಿಯಾಗ ಒಂದು ಒಳಕಲ್ಲಿತ್ತಂತ, ಒಣಕಿ ತಗೊಂಡಕ್ಕೆ ಅಂತಂದ್ರ ಹಾಡ್ದು ಹಾಡ್ಕೊಂತ ಕುಡ್ತಿರ್ಲಂತ. ಕುಟ್ಟುವುದು ಖುಷಿ ಬಾಳ, ಬೀಸುವುದು ಬಿಗಿ ಬಾಳ, ರೊಟ್ಟಿ ಮಾಡುವುದು ಬಿಸಿ ಬಾಳ, ರೊಟ್ಟಿ ಮಾಡುವುದು ಬಿಸಿ ಬಾಳ, ಉಳಿ ಬಸವ ನಿನಗಿರಿಗಿ ಬಂದೇನಂದ್ರ ಬಲು ದೂರ ಅಂತ ಕುಡ್ತಿರ್ಲಂತ. ಅವಾಗ ಗಂಡ ಗಳೆ ಹೊಡ್ಕೊಂಡು ಬಂದಂತ. ಈಕೆ ದಂಡೆ ಎಳಗ್ಯಾಡೋದು ಕಂಡು ಗುಂಡೆ ಅವ್ರ ಹೆದರಿ ಹೊರಗೆ ನಿಂತಂತದ. ಏ ಏನ್ ಮಾಡ್ತಿ ದಾರಿ ಬಿಡಂದಂತ ಅನ್ಕೊಡ್ದಂದ್ರಿ ಈಕೆ. ಅಯ್ಯ ಅಟ್ಯಾಕ್ ಸಂಕಟ ಮಾಡ್ತಿ ಬಾ, ನಿನಗೂ ಭಾಷಣ ಕಾತಂದ ನೀ ಕಟ್ಕೊಂಡು ಕುಂಡ್ರ ಬಾ ಅಂದ್ಲಂತ. ತಗೋ ಅವಳ ಗಂಡಕ್ಕೆ ಸಿಟ್ಟು ಬರಬಾರ್ದು ಬಂದು ಬಾರ್ಕಲ್ ತಗೊಂಡು ಬಂದು ಅಡಿಗೆ ಮನೆಯಾಗ ತಿರ್ತಿರ್ಬೇಡಿ ಕಟ್ಟದ್ರ ಮಣಿ ತುಂಬ ಮಿರುಗನ್ ಮಳೆ ಆದಂಗ ನೆಲ ತೋದ್ ಹೋಗಿತ್ತಂತ. ಅದಕ್ಕೆ ಇಂತ ಹೆಂಡತಿಗಳು ಇರ್ತಾರ. ಈಗ ಆಕಿ ಇಂತ ಹೆಂಡತಿ ಒಟ್ಟಿನ ಮೇಲೆ ಏನ ಹೇಳ ಕತಿ ಬಹಳ ಚಂದ ಇತ್ತಪ್ಪ. ಇಂತ ಕತ್ಯಾಗ ಹೊತ್ತು ಹೋಗುದ್ರಿ, ನಿಮ್ಗೇನು ಗೊತ್ತೈತಿ? ಪಶುಪತಿ
ಏ ಪಶುಪತಿ, ನಿನ್ನ ಕಥೆ ಕೇಳಿ ನನ್ನ ಮೈಯಾಗೆಲ್ಲ ಹೊನ್ನಮನಿ ಜುಂ ಜುಂ. ನನ್ನ ಕಥಿತ್ತು ಹೊಟ್ಟೆಗಿಲ್ಲ ಖಾರ ಕಲಿಸ್ತಂಗಾಗತ್ತಿತ್ತು, ಖಾರ ಕಲಿಸ್ತಂಗಾಗತ್ತಿತ್ತು. ಆಗ್ಬಾರ್ದು ಯಪ್ಪ, ಹಂಗಾಗ್ಬಾರ್ದು. ಒಳಗ ಖಾರ ಕಲಿಸಂಗ ಆಗಕತ್ತಿ, ಹೊರಗೂ ಬಾರ ಬಾರ್ಗಡೆ ಚಲೋವಾ ತಂದಂಗಣ. ಅಯ್ಯೋ, ಹಿಂಗ ಯಾಕ ಆಗಕತ್ತಿತ್ತು ಯವ್ವ? ಹೇಳಾರ ಹೇಳ್ರೋ, ಸುಮ್ನ ಕುಂತಿರಲ್ಲ. ದೇವ್ರ ಕೇಳಿಸ್ಬಿಡ್ತೇನೆ ನಾನು. ಯಪ್ಪ, ದೇವ್ರ ಕೇಳಿಸೋ ಸುದ್ದಿ ತೆಗಿಬ್ಯಾಡು. ನನ್ನ ಮೈಯ ಜುಮ್ ಅಂತೈತಿ. ಐ, ಹಂಗ್ಯಾಕಂತೈತಿ? ಯಾಕಂತ ತಂದ್ರ, ನಮ್ಮ ಊರಾಗ ನನಗ ತಂದೆ ಜರ ಬಂದಿದ್ದು, ಮನ್ಯಾಗ ಮಲ್ಕೊಂಡಿನಿ. ಸಟಾನ್ ಸರ್ವತ್ನ್ಯಾಗ ಅದೇನೇನು ಬಡಬಡ್ಸೀನಿ ಅಂತ ಹುಡುಗ ಗಾಳಿ ಆಗೈತೆ ಅಂತ ಹೇಳಿ ಮುಂಜಾನೆ ಅಮ್ಮನಂತ ಕರ್ಕೊಂಡು ಹೋದ್ರ, ಅಮ್ಮನಂತೇಳಿ ನಾಲ್ಕು ಮಂದಿ ಭಕ್ತಿರಿದ್ರು. ತಗೋ, ಅವಳು ಮುಗುಣ್ಯಾಗ ಮೆಣಸಿನಕಾಯಿ ಕಾಟ ಹಾಕಿ ಕಟ್ಯಾಕತ್ರ. ಯಪ್ಪ, ನನಗ ದೆವ್ ಬಂದಿಲ್ರು ಅಂತೀನಿ. ಆ ದೆವ್ ಬಂದಿಲ್ಲ ಅಂತಿ ಅವ್ ಮಗಂದ ಅನ್ನವ್ರು ಮತ್ತೆ ಕಟ್ಯಾವ್ರ. ಏಯಪ್ಪ, ನಾ ದೆವ್ ಅಲ್ರು ಅಂತೀನಿ. ಆ ಮತ್ತೆ ದೆವ್ ಅಲ್ಲ ಅಂತಿ ಅವ್ ಮಗಂದ ಅನ್ನವ್ರು ಮತ್ತೆ ಕಟ್ಯಾವ್ರ. ತಗೋ, ಅವಳ ಮತ್ತೊಂದು ಗಜ್ಜು ಮುಗುಣ್ಯಾಗ ಮೆಣಸಿನಕಾಯಿ ಕಾಟ ಹಾಕಿ ಹೆಸರು ಹೇಳನಕತ್ರ. ಅಯ್ಯೋ, ನಾ ಪಶುಪತಿ ಅಂತಿ ಆ ಮಗಂದ ಮತ್ತ ಅವನ ಹೆಸರು ಹೇಳ್ತೀಯ ಅಂತ ಕಟ್ಯಾಕತ್ರು. ತಗೋ, ಸಿಟ್ಟಿಗೆ ಎದ್ದವನ ಅಂತಂದ್ರೆ ಎದ್ದ ಹೊಟ್ಟೆಯನ್ನ ಸಂಕಟಕ್ಕ ಅವ್ರು ಗೋಮರಾಡ್ ತಿರು ಒಗದ ಓಡಾಕತ್ರ. ಹೊಕ್ಕತ್ಲೆದ್ದೇವ್ ಅಂತ ಹಿಂದೆ ಬೆನ್ನ ಹತ್ತಿರು. ತಗೋ, ನಾ ಕೂಡ ನೀ ಕೂಡ ಊರ್ ಕೂಡ ಬೆನ್ನ ಹತ್ತೋರಿಗೆ ಅಂತಂದ್ರೆ ಹಿಂದೆ ನೋಡ್ಕೊಂತ ಮುಂದೆ ಓಡ್ತೀನಿ. ಯಾವ್ದೋ ಒಂದು ಮುದುಕಿ ದೇವರಿಗೆ ಎಡಿ ತಗೊಂಡ್ಬರ್ತಿತ್ತು. ಹೋಗಿ ದಡಾನ ಹಾದ್ ಬಿಟ್ರೆ ಮುದುಕಿ ಕೊಂದ ನನ್ನ ಹಾಟ್ಯಾ ಅಂತ ಬಿತ್ತು. ಆದ್ರೆ ಮುದುಕಿ ಸತ್ತೋ ಉಳಿತೋ ಗೊತ್ತಿಲ್ಲ. ನಾ ಮಾತ್ರ ಓಡ್ತೀನಿ, ನಾ ಕೂಡ ನೀ ಕೂಡ ಅಂತ ಎಲ್ಲರೂ ಓಡಿಸಿ 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 ನನ್ನ ಊರ್ ಸೀಮೆ ದಾಟಿಸಿ ಬಿಟ್ರ ಅಂದ. ಊರ್ ಬಿಟ್ಟು ಬಂದ ಇಂದಿನವರೆಗೆ ಊರು ಸಾವಿರ ತೆಗೆದಿಲ್ಲ. ಅಲ್ಲ, ಈಗ ನಿನ್ನ ಮೈಯಾಗ ದವ್ಯನ್ ಬಡದಿಲ್ಲಲ್ಲ, ಯಾಕೆ ನೀನು ಮಂದಿ ಕುಡ್ಸಬೇಕಂದೇನ? ಹಂಗಾರ ಒಂದ್ ಊರಿಂದ ಒಂದ್ ಊರಿಗೆ ಬಂದ ಹೊಟ್ಟೆ ತುಂಬಕೊಂಡು ಬಾಳೆ ಮಾಡ್ಬೇಕಂದ್ರೆ ನಿನ್ನ ಕಣ್ಣಾಗು ದೌನ್ಯಾಗ ಕಂಡಿನ್ಯ. ಹೋಗ್ಲಿ ಬಿಡ ಮರಯ್ಯ, ಅಷ್ಟೇ ಮನಸ್ಸು ಕಚ್ಕೋತಿದಿ. ಒಂದ್ ಕೆಲಸ ಮಾಡ್ಲ, ಕುರುಮಾಮನವ್ರ ಕೇಳಿಸ್ಬಿಡ್ಲ. ಅಷ್ಟ ಮಾಡ, ಕುರುಮಾಮ ಎಲ್ಲ ಬರಬ್ಬರಿ ಹೇಳ್ತಾನ. ನಿಂದು ಹಿಂದಿಂದು ಹಂಗ, ನಿಂದು ಮುಂದಿಂದು ಹಿಂಗ. ನೀನು ಹಿಂದ್ ಎಲ್ಲಾರ ಏನಾರ ಅಟ್ ಮಾಡಿದ್ರ ಇನ್ನ ಅದು ಮುಂದ್ ಹಿಂಗ ಆಕೈತಿ ಅಂತೆಲ್ಲ ಕರೆಕ್ಟ್ ಹೇಳ್ತಾನ. ಮತ್ ನೀ ಎಲ್ಲಾರ ಕರೆಯವ್ವ ಕಂಟೆವ್ವ ಅಂತ ಹಾದಿ ನಿನ್ ಮುಗನ್ಯಾಗ ಮೆಣಸಿನಕಾಯಿ ಹೆಟ್ಟಿ ತುರ್ಬಾ ಹಿಡ್ದು ಕಟ್ಯಾಕತ್ರ ಅಂದ್ರ ನೀ ದೇವ್ರ ಕೇಳಿಸೋದ್ ಹೊಕ್ಕೈತಿ. ಆಮ್ಯಾಲ ನಿನಗ ಇಲ್ಲದಲ್ಲಿ ಪಿಸಾಯಿಸಿ ಕೊಡ್ತೈತಿ. ಬ್ಯಾಡ, ಕೇಳಿದ್ರ ನೀ ಆ ಕುರುಮಾಮನ್ನ ಕೇಳಿಸಿ ನೋಡು. ಅಷ್ಟೇ ಮಾಡ್ತೀನಿ, ನಾ ಕುರುಮಾಮನ್ನ ಕೇಳಿಸ್ತೀನಿ ಆತಾ. ಅಷ್ಟೇ ಮಾಡ ಅನ್ನೆಲ್ಲ. ಹರೆಯದ ಹುಡುಗನ ಭಕ್ತಿ ಬಾಳ ಹುಡುಗಿಯ ಮ್ಯಾಲ, ಹರೆಯದ ಹುಡುಗನ ಭಕ್ತಿ ಬಾಳ ಹುಡುಗಿಯ ಮ್ಯಾಲ, ಮುದುಕರ ಭಕ್ತಿ ಬಾಳಿರತೈತಿ ಬಾಳೆದ ಮ್ಯಾಲ, ದಡ್ಡರ ಭಕ್ತಿ ಬಾಳಿರತೈತಿ ದುಡ್ಡಿನ ಮ್ಯಾಲ, ಶರಣರ ಭಕ್ತಿ ಬಾಳಿರತೈತಿ ಜ್ಞಾನದ ಮ್ಯಾಲ, ಹರೆಯದ ಹುಡುಗನ ಭಕ್ತಿ ಬಾಳ ಹುಡುಗಿಯ ಮ್ಯಾಲ, ಹರೆಯದ ಹುಡುಗನ ಭಕ್ತಿ ಬಾಳ ಹುಡುಗಿಯ ಮ್ಯಾಲ. ಏನ ಅಂದ್ರೆ ನೀವು 15 ವರ್ಷ ತುಂಬಿ 16 ಬಿತ್ತು ಹುಡುಗರು ಮನಸ್ಸು ಹಳದಾಗಿ ನೀರ್ ಹರಿದಂಗ ಹಂಗ ಜುಳು 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 ಹರ್ಯಾಕ ಚಾಲುನ. ಯಾಕೋ ಇತ್ತಿತ್ತಲಾಗಿ ನನ್ನ ಮಗಳು ಊರಾಗಿನ ಮನಿನ ಮಾರ್ತಾಳ, ಬರೇ ತ್ವಾಟದ ಮನಿಗೆ ಹೊಕ್ಕೇನಂತಾಳ. ಅದ್ರಾಗ ನಮಗ ಈ ಉಡಾಳ ಡ್ರೈವರ್ ಒಬ್ಬ ಕೂಡ್ಯಾನು. ಅವ್ ಹೆಂಗದಾನ ಅಂದ್ರಿ ಅವ ಮಗ, ವಿಮಾನದ ಇಂಡಿಕೇಟರ್ ಇದ್ದಂಗದಾನ ನೋಡವ. ಅವ್ರ ತಲಿಯಾಗ ಭಾರತದ ನಕಾಶನ ಇರ್ತೈತಿ, ಯಾವ ರೂಟ್ ಹಿಡಿದ್ರ ಹಾದ್ರ ಯಾವ ಊರ್ ಬರ್ತೈತಿ, ಯಾವ ಊರಾಗ ಚಂದ ಅನ್ ಮಾಲ್ ಇರ್ತಾವು ನೋಡವ್ರ, ಒಂದ್ ಕೈ ಹಾರ್ನ್ ಹೊಡೆಯವ್ರ ಅವರು. ಹಿಂಗಾಗಿ ನನ್ನ ಮಗಳ ಚಿಂತಿ ಹೆಚ್ಚಾಗಿ ಬಿಟ್ಟೈತ್ರಿ, ನನಗ ಹೆಚ್ಚಾಗಿ ಬಿಟ್ಟೈತಿ. ರಾತ್ರಿ ಆಯ್ತು ಮಲಗೋಣ ಇಂದು ನಮ್ಮ ಸೋಬಾನ, ರಾತ್ರಿ ಆಯ್ತು ಮಲಗೋಣ ಇಂದು ನಮ್ಮ ಸೋಬಾನ, ಅಮ್ಮಮ್ಮೋ ಅಯ್ಯಯ್ಯಯ್ಯೋ ಅಮ್ಮಮ್ಮೋ ಅಯ್ಯಯ್ಯಯ್ಯೋ. ತಡ್ಕೊಳಕಾಗವಲ್ದು ಮದುವೆ ಮಾಡೋಯಪ್ಪ. ಅವನ